ಗಜರಾಜನನ್ನು ಮೀರಿಸಲಿದೆ ಈ ಯಮವಾಹನ. ಇಂತಹ ಕೋಣವನ್ನ ನೀವು ನೋಡಿರಲು ಸಾಧ್ಯವೇ ಇಲ್ಲ. ಬೃಹತ್ ಕೋಣದ ಬೆಲೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಪಾಟ್ನಾದಲ್ಲಿ ಪಶುವೈದ್ಯಕೀಯ ಮೈದಾನದಲ್ಲಿ 5 ಅಡಿಯ ಕೋಣವನ್ನ ತೆಗೆದುಕೊಂಡು ಬಂದಿದ್ದಾರೆ. ಈ ಕೋಣದ ಬೆಲೆಯನ್ನ ಕೇಳಿದ್ರೆ ನೀವು ಖಂಡಿತವಾಗಿಯೂ ಶಾಕ್ ಆಗ್ತೀರಾ. ಅದು 10 ಕೋಟಿ ರೂಪಾಯಿಯಂತೆ. ಇದು ನೋಡೋಕೆ ಆನೆ ತರನೇ ಕಾಣಿಸುತ್ತೆ, ಅಂದ್ರೆ ಗಾತ್ರ ಆನೆ ತರ ಕಾಣಿಸ್ತಾ ಇದೆ. ಹಾಗಾದ್ರೆ ಅದು ಯಾವ ರೀತಿಯ ಕೋಣ, ಯಾವ ಬ್ರೀಡ್ ಕೋಣ, ಅದಕ್ಕೆ 10 ಕೋಟಿ ಯಾಕೆ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಹೌದು, ಬಿಹಾರ ರಾಜಧಾನಿ ಪಾಟ್ನಾದಲ್ಲಿರುವ ವೈದ್ಯಕೀಯ ಮೈದಾನದಲ್ಲಿ ಬಿಹಾರ ಡೈರಿ ಹಾಗೂ ಕ್ಯಾಟಲ್ ಎಕ್ಸ್ಪೋ ಆಯೋಜನೆ ಮಾಡಲಾಗಿದ್ದ ಇದರಲ್ಲಿ ಬರೋಬ್ಬರಿ 10 ಕೋಟಿ ರೂಪಾಯಿ ಮೌಲ್ಯದ ಒಂದು ಬೃಹತ್ ಕೋಣ ಒಂದನ್ನ ಕರೆತರಲಾಗಿದೆ. ಎಕ್ಸ್ಪೋದಲ್ಲಿ ಹರಿಯಾಣದಿಂದ ತರಲಾಗಿರುವ ಮುರ್ರಾ ತಳಿಯ ಭೂಲು ಎಂಬ ಹೆಸರಿನ ಕೋಣ ಸುಮಾರು 10 ಕೋಟಿ ರೂಪಾಯಿ ಬೆಲೆ ಬಾಳ್ತಾ ಇದೆ. ಇದರ ಮಾಲೀಕರಾಗಿರುವಂತಹ ನರೇಂದ್ರ ಸಿಂಗ್ ಮಾರಾಟ ಮಾಡಲು ಹರಿಯಾಣದಿಂದ ಪಾಟ್ನಾಕ್ಕೆ ಕರೆತಂದಿದ್ದಾರೆ. ಇದಕ್ಕೆ ತಿಂಗಳಿಗೆ 30,000 ರೂಪಾಯಿ ಖರ್ಚು ಬರ್ತಿದೆ ಅಂತೆ. ಇದನ್ನ ಖರೀದಿ ಮಾಡುವುದರಿಂದ ಹಣ ನಷ್ಟ ಆಗೋದಿಲ್ಲ, ಆದ್ರಿಂದ ಬ್ರೀಡಿಂಗ್ ಮಾಡಿಕೊಳ್ಬಹುದು. ನಾನು ಕೋಣವನ್ನ ಬೆಳೆಸೋದನ್ನ ಕೆಲಸವನ್ನಾಗಿ ಮಾಡಿಕೊಂಡಿದ್ದೇನೆ. ಉತ್ತಮ ರೀತಿಯ ಬ್ರೀಡಿಂಗ್ ಮಾಡುವ ಕೋಣವನ್ನ ಮಾರಾಟ ಮಾಡ್ತೇನೆ. 2020ರಲ್ಲಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿದೆ ಎಂದು ಮಾಲೀಕರು ತಿಳಿಸಿದ್ದಾರೆ. ಈ ಬೃಹತ್ ಗಾತ್ರದ ಕೋಣ ಸುಮಾರು 15 ಕ್ವಿಂಟಲ್ ತೂಕವಿದ್ದು 5.5 ಅಡಿ ಎತ್ತರವಾಗಿದೆ. ದೇಹದ ಅಗಲ ಸುಮಾರು 3 ರಷ್ಟಿದೆ. ಮುರ್ರಾ ತಳಿಯು ಈ ಕೋಣಕ್ಕೆ ತನ್ನದೇ ಆದ ವಿಶಿಷ್ಟತೆ ಹೊಂದಿದೆ. ಬ್ರೀಡ್ನ ಎಮ್ಮೆಗಳು ಭಾರಿ ಪ್ರಮಾಣದ ಹಾಲನ್ನ ಕೊಡುತ್ತದೆ ಎಂದು ಹೇಳಲಾಗ್ತಾ ಇದೆ. ಹೀಗಾಗಿಯೇ ಈ ತಳಿಗೆ ಭಾರಿ ಬೇಡಿಕೆ ಇದೆ. ಪಾಟ್ನಾದಲ್ಲಿನ ಪಶು ವೈದ್ಯಕೀಯ ಮೈದಾನದಲ್ಲಿ ಬಿಹಾರ್ ಡೈರಿ ಹಾಗೂ ಕ್ಯಾಟಲ್ ಎಕ್ಸ್ಪೋಕ್ಕೆ ಕರೆತರಲಾಗಿರುವ ಕೋಣದ ಬೆಲೆ 10 ಕೋಟಿ ಎಂದು ಕೇಳಿ ಜನರು ಫುಲ್ ಶಾಕ್ ಆಗಿದ್ದಾರೆ. ಅದರಿಂದ ಸಾಕಷ್ಟು ಜನರು ಈ ಕೋಣವನ್ನ ನೋಡಬೇಕೆಂದು ಎಕ್ಸ್ಪೋಗೆ ಬರುತ್ತಿದ್ದಾರೆ ಎಂದು ಹೇಳಲಾಗಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೆ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.